ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತಾರು ಈ ಪ್ರತಿಫಲಗಳು ಅನೇಕ ಪುರೋಹಿತರುಗಳನ್ನು ವಿಶೇಷವಾಗಿ ಅಹಂಭಾವ ಉಳ್ಳವರನ್ನು ಮತ್ತು ಸ್ವಯಂ ಹುಡುಕುವವರನ್ನು ಜಿಗುಪ್ಸೆಗೊಳಿಸುವುದಾಗಿ ತೋರಿ ಬರುವುದರಲ್ಲಿ ಅನುಮಾನಗಳು ಇಲ್ಲವಾದರೂ ಅವರ ನಿಷ್ಕಪಟವಾದ ಪ್ರಸ್ತುತಿಯು ಯಾವುದಾದರೂ ಸಾಧು ಸ್ವಭಾವದವರಿಗೆ ಯಾವುದೇ ರೀತಿಯ ಜಿಗುಪ್ಸೆ ಉಂಟು ಮಾಡುವುದೆಂಬ ಯಾವುದೇ ಭೀತಿಯು ನಮಗೆ ಇರುವುದಿಲ್ಲ ಅವರುಗಳು ಸತ್ಯವನ್ನು ಗ್ರಹಿಸದೆ ಅದರ ನಮ್ರ ಅರಿಕೆಯಿಂದ ಮತ್ತು ಕರ್ತನ ಬೆಳಕಿನಲ್ಲಿ ನಡೆಯುವೆವೆಂಬ ಸಂಪೂರ್ಣವಾದ ದೃಢ ನಿಶ್ಚಯತ್ವವುಳ್ಳವರಾಗಿದ್ದರೆ ಅವರು ಆಶೀರ್ವದಿಸಲ್ಪಡುತ್ತಾರೆ ಆ ದೇವರ ಬೆಳಕು ಮಾನವ ಸಂಪ್ರದಾಯಗಳನ್ನು ಲೆಕ್ ಲೆಕ್ಕಿಸದೆ ದೇವರ ವಾಕ್ಯದ ಮೂಲಕ ಪ್ರಕಾಶಿಸುತ್ತದೆ ಈ ಸುಗ್ಗಿಯ ಕಾಲದಲ್ಲಿ ಇದುವರೆಗೆ ನಾವು ಈ ವರ್ಗದ ಕೆಲವು ಪುರೋಹಿತ ಜನರ ಬಗ್ಗೆ ತಿಳಿದುಕೊಂಡಿದ್ದೇವೆ ಎಂದು ಹೇಳಲು ಆನಂದಿಸುತ್ತೇವೆ ಸುವಾರ್ತಾ ಸತ್ಯವು ಅವರ ಮೇಲೆ ಉದಯಿಸುವಾಗ ಅವರು ದೋಷವನ್ನು ತ್ಯಜಿಸಿ ಸತ್ಯವನ್ನು ಅನುಸರಿಸಿ ಅದರ ಸೇವೆ ಸಲ್ಲಿಸುವರು ಆದರೆ ಅಯ್ಯೋ ಪುರೋಹಿತರಲ್ಲಿ ಅಂದರೆ ಪಾದ್ರಿಗಳಲ್ಲಿ ಹೆಚ್ಚಿನವರು ನಮ್ರವರ್ಗಕ್ಕೆ ಸೇರಿದವರಲ್ಲ ಮತ್ತೊಮ್ಮೆ ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಮಾರ್ಕನು ಬರೆದ ಸುವಾರ್ತೆ ಹತ್ತು ಇಪ್ಪತ್ತ್ಮೂರು ಎಂಬ ಪ್ರಭುವಿನ ವಾಕ್ಯಗಳ ಬಲವನ್ನು ಆ ಶ್ರೀಮಂತಿಕೆಯು ಖ್ಯಾತಿ ಪ್ರಸಿದ್ಧಿ ಕಲಿಕೆ ಹಣ ಅಥವಾ ಸಾಮಾನ್ಯ ಸುಲಭದ್ದಾಗಿರಲಿ ಅದನ್ನು ನಾವು ಅರಿತುಕೊಳ್ಳುವ ನಿರ್ಬಂಧವನ್ನು ಹೊಂದಿದ್ದೇವೆ ಆದ್ದರಿಂದ ಸಾಂಕೇತಿಕ ಯಹೂದ್ಯ ಯುಗದ ಅಂತ್ಯದಲ್ಲಿದ್ದ ಮಾನ್ಯ ಮಾಡಲ್ಪಟ್ಟ ಬೋಧಕರುಗಳು ನಾಯಕರುಗಳು ಈ ಸತ್ಯಗಳಿಗೆ ಕುರುಡರು ಮತ್ತು ವಿರೋಧಿಗಳೂ ಆಗಿದ್ದಂತೆ ಈ ಕ್ರೈಸ್ತ ಪ್ರಪಂಚದ ಪುರೋಹಿತರುಗಳು ಒಂದು ವರ್ಗವಾಗಿ ಈ ಯುಗದ ಸತ್ಯಕ್ಕೆ ಅಂಧರಾಗಿರುತ್ತ ಅಂಧರಾಗಿರುವುದಕ್ಕಾಗಿ ಸಾಮಾನ್ಯ ಜನರು ಆಶ್ಚರ್ಯ ಅವರ ಕುರುಡುತನವು ಅವರುಗಳು ದುರುಪಯೋಗ ಪಡಿಸಿಕೊಂಡ ತಲಾಂತುಗಳಿಗೆ ಅವಕಾಶಗಳಿಗೆ ಪರಿಹಾರವಾಗಿದೆ ಹೀಗಾಗಿ ಬೆಳಕು ಮತ್ತು ಸತ್ಯವನ್ನು ಆ ಕಡೆಯವರಿಂದ ನಿರೀಕ್ಷಿಸಲಾಗದು ಯುಗದ ಅಂತ್ಯದಲ್ಲಿ ಧಾರ್ಮಿಕ ನಾಯಕರುಗಳು ಮಹತ್ವಪೂರ್ಣವಾಗಿ ನೀವು ಮರಳಾದಿರ ಹಿರಿ ಸಭೆಯವರಲ್ಲಿ ಆಗಲಿ ಪರಿಸಾಯರಲ್ಲಿಯೇ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೆಯೋ ಯೋಹಾನನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ನಲವತ್ತೆಂಟನೇ ವಚನ ಎಂಬ ವಿಚಾರಣೆಯನ್ನು ಆ ಜನರಿಗೆ ಸಲಹೆ ಮಾಡಿದರು ಆ ಸಲಹೆಯನ್ನು ಅಂಗೀಕರಿಸುವಲ್ಲಿ ಅವರ ನಾಯಕತ್ವಕ್ಕೆ ಅಂಧತ್ವ ಬದ್ಧರಾಗಲು ಕೆಲವು ತಮ್ಮ ಸವಲತ್ತುಗಳನ್ನು ಕಳಕೊಂಡರು ನೂತನ ಯುಗದ ದೈವೇಚ್ಛೆಯ ಆಶೀರ್ವಾದಗಳನ್ನು ಪ್ರವೇಶಿಸುವಲ್ಲಿ ವಿಫಲರಾದರು ಹೀಗೆ ಈ ಸುವಾರ್ಥ ದೈವೇಚ್ಛೆಯು ಅಂದರೆ ಯುಗದ ಕಡೆಯ ಕಾಲದಲ್ಲಿಯೂ ಹಾಗೆಯೇ ಆಗುವುದು ಪುರೋಹಿತರ ನಡೆಸುವಿಕೆಯ ಚಿತ್ತವನ್ನು ಅಂಧರಾಗಿ ಅನುಸರಿಸುವವರು ಅವರೊಡನೆ ಸಂದೇಹವಾದದ ಗುಂಡಿಯಲ್ಲಿ ಬೀಳುವರು ದೇವರೊಡನೆ ಪ್ರಾಮಾಣಿಕವಾಗಿ ನಡೆಯುವವರು ಮಾತ್ರವೇ ಆತನ ಆತ್ಮನೊಡನೆ ಭಾಗಿಯಾಗುವರು ಮತ್ತು ಆತನ ಅತ್ಯಮೂಲ್ಯವಾದ ಎಲ್ಲ ಸಾಕ್ಷಿಗಳ ಮೇಲೆ ಆತುಕೊಳ್ಳುವರು ದೀರ್ಘಕಾಲದಿಂದ ಸತ್ಯದೊಡನೆ ಬೆರೆತು ಹೋಗಿರುವ ಸುಳ್ಳನ್ನು ಅರಿತುಕೊಂಡು ತಪ್ಪಿನ ಉಳಿಕೆಯನ್ನು ವಿಸರ್ಜಿಸುವರು ಸುವಾರ್ತೆಯ ನಂಬಿಕೆಯಲ್ಲಿ ಹಾಗೂ ದೇವರಿಗೆ ತಮ್ಮ ಹೃದಯಪೂರ್ವಕವಾದ ನಿಷ್ಠೆಯಲ್ಲಿ ದೃಢವಾಗಿ ನಿಲ್ಲುವರು ಅದೇ ಸಮಯದಲ್ಲಿ ಜನಸಾಮಾನ್ಯರು ಅದರ ವಿವಿಧ ರೂಪಗಳಲ್ಲಿ ಧರ್ಮ ನಿಂದನೆಯ ಕಡೆಗೆ ಜನಪ್ರಿಯ ಪ್ರವಾಹದಲ್ಲಿ ತೇಲುತ್ತಿರುವಾಗ ವಿಕಸನ ಉನ್ನತ ಟೀಕೆ ತತ್ವಜ್ಞಾನ ಕ್ರೈಸ್ತ ವಿಜ್ಞಾನ ಆತ್ಮವಾದ ಅಥವಾ ಇತರೆ ಸಿದ್ಧಾಂತಗಳು ಮಹಾನ್ ಕಲ್ವಾರಿ ತ್ಯಾಗದ ಅವಶ್ಯಕತೆ ಮತ್ತು ಅರ್ಹತೆಯನ್ನು ನಿರಾಕರಿಸುತ್ತವೆ ಆದರೆ ಈ ಕೆಟ್ಟತನದಲ್ಲಿ ಯಾರು ಜಯಶೀಲರಾಗಿ ನಿಲ್ಲುವರೋ ಅಂತಹವರು ಹಾಗೆ ಮಾಡುವಾಗ ಅವರು ಕ್ರಿಸ್ತೀಯ ಗುಣ ಲಕ್ಷಣಗಳ ಧಾತುಗಳನ್ನು ರುಜುವಾತುಪಡಿಸುವರು ಫೇಸದವರಿಗೆ ಬರೆದ ಪತ್ರಿಕೆ ಆರು ಹದಿಮೂರು ಅವರ ವಿರುದ್ಧವಾದ ಚಲನೆ ಬಲವುಳ್ಳದ್ದಾಗಿರುತ್ತದೆ ದೇವರಲ್ಲಿ ಭಯಭಕ್ತಿ ಉಳ್ಳ ಉತ್ಸಾಹಿ ಧೈರ್ಯಶಾಲಿ ಮತ್ತು ಮನಸ್ಥೈರ್ಯ ಉಳ್ಳವರು ಮಾತ್ರವೇ ಕಡೆಯವರೆವಿಗೆ ಸಹಿಸಿಕೊಳ್ಳುವರು ಈ ಮೇಲೇರಿ ಬರಲಿರುವ ಧರ್ಮನಿಂದನೆಯ ಖಚಿತವಾಗಿಯೂ ಬೇರೆ ಎಲ್ಲರನ್ನು ಅವರ ಮುಂದೆ ಕೊಂಡೊಯ್ಯುವರು ನಿನ್ನ ಮಗ್ಗುಲಲ್ಲಿ ಸಾವಿರ ಜನರು ನಿನ್ನ ಬಲಗಡೆಯಲ್ಲಿ ಹತ್ತು ಸಾವಿರ ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು ನೀನು ಕಣ್ಣಾರೆ ಕ ಅದನ್ನು ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ ಸಾಕ್ಷಿಯಾಗಿರುವೆಯಷ್ಟೆ ಯಹೋವನೇ ನನ್ನ ಶರಣನು ಕೀರ್ತನೆ ತೊಂಬತ್ತೊಂದು ಏಳರಿಂದ ಎಂಟು ವಚನಗಳು ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹುದುಗಿಸುವನು ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ ಆಮೇನ್